ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಕರ್ನಾಟಕದ KSRTC ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸೊ KSRTC, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಭಾರತದ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಸ್ವಾಮ್ಯದ ಸಾರ್ವಜನಿಕ ರಸ್ತೆ ಸಾರಿಗೆ ನಿಗಮ KSRTCಯನ್ನು ಸೆಪ್ಟೆಂಬರ್ 12, 1948 MGRTD ಅಂದರೆ ಮೈಸೂರು ಗವರ್ನಮೆಂಟ್ ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂತ KSRTCನ ಕರ್ನಾಟಕದ ಮರುನಾಮಕರಣಕ್ಕೂ ಮುಂಚೆ ಉದ್ಘಾಟನೆ ಮಾಡಲಾಯಿತು. 1948ರಲ್ಲಿ KSRTCಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಬಸ್ಗಳ ಸಂಖ್ಯೆ ಕೇವಲ 121. ನಂತರ 1961ರವರೆಗೆ ಮೈಸೂರು ರಾಜ್ಯ ಸರ್ಕಾರ ನಿಗಮವನ್ನು ನಿರ್ವಹಿಸ್ತಾ ಇತ್ತು. 1973ರಲ್ಲಿ ಕರ್ನಾಟಕ ಅಂತ ಮೈಸೂರು ರಾಜ್ಯಕ್ಕೆ ಮರುನಾಮಕರಣ ಮಾಡಲಾಯಿತು. 15, 1997ರಲ್ಲಿ BMTCನ KSRTCಯಿಂದ ವಿಭಜನೆ ಮಾಡಲಾಯಿತು. ಅದೇ ವರ್ಷ November 1ರಂದು NWKSRTC ಅಂದರೆ ವೈವೇ ಕರ್ನಾಟಕ ರಸ್ತೆ ಸಾರಿಗೆ ನಿಗಮವನ್ನು, ಹಾಗೂ August 15, 2000ರಲ್ಲಿ NEKSRTC ಅಂದರೆ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮವನ್ನು ಕರ್ನಾಟಕದ ವೈವೇ ಮತ್ತು ಈಶಾನ್ಯ ಭಾಗಗಳಾಗಿ ಸಾಮಾಜಿಕ ಸೇವೆಗೆ ಅಂತ ವಿಭಾಗಿಸಿದರು. ಪ್ರಸ್ತುತ KSRTCಯಲ್ಲಿ 8,280 ಬಸ್ಸುಗಳು ಪ್ರತಿದಿನ ಸಂಚಾರ ನಡೆಸ್ತಾ ಇದೆ, ಹಾಗೂ 74.57 ಲಕ್ಷ ಪ್ರಯಾಣಿಕರಿಗೆ ಸಾರಿಗೆ ಸೇವೆಯನ್ನು KSRTC ನೀಡ್ತಾ ಇದೆ. ಮತ್ತು KSRTCಯಲ್ಲಿ ಪ್ರತಿದಿನ 35,677 ನೌಕರರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತು KSRTCಯ ಎಲ್ಲ ಬಸ್ಗಳ ಪ್ರತಿದಿನದ ಆದಾಯ ಬರೋಬ್ಬರಿ 883.63 ಲಕ್ಷ ರೂಪಾಯಿಗಳಾಗಿವೆ. KSRTCಯ ಬಸ್ಗಳು ಕರ್ನಾಟಕದ ದಕ್ಷಿಣ ಭಾಗದಲ್ಲಿರುವ ನಗರ, ಗ್ರಾಮ, ಪಟ್ಟಣಗಳಿಗೆ ಮಾರ್ಗಗಳನ್ನು ಒದಗಿಸುತ್ತೆ. ಮತ್ತು ಕರ್ನಾಟಕದ ನೆರೆ ರಾಜ್ಯಗಳಾದ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ್, ತೆಲಂಗಾಣ ಮುಂತಾದ ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಭಾರತ ವ್ಯಾಪ್ತಿ ಪ್ರತಿದಿನ KSRTC ಬಸ್ಗಳು ಸಂಚಾರ ಮಾಡ್ತಾ ಇದೆ. ಮತ್ತು KSRTCಯಲ್ಲಿ ಪ್ರಯಾಣಿಕರ ಅನುಕೂಲಕ್ಕೆ ತಕ್ಕಂತೆ AC, non-AC, ಸ್ಲೀಪರ್ ಕೋಚ್, non-ಸ್ಲೀಪರ್ ಕೋಚ್ಗಳಂತಹ ರಾಜಹಂಸ, ಶೀತಲ್, ಮಯೂರ, ಮೇಘದೂತ, ಐರಾವತ ಇಂತಹ ಐಕ್ಲಾಸ್ ವ್ಯವಸ್ಥೆಯ ದುಬಾರಿ KSRTC ಬಸ್ಗಳು ರಾಜ್ಯವ್ಯಾಪ್ತಿ ಸಂಚಾರವನ್ನು ನಡೆಸ್ತಾ ಇದೆ. ಸೊ ಫ್ರೆಂಡ್ಸ್, ಇವಿಷ್ಟು KSRTC ಸಂಸ್ಥೆಯ ಕುರಿತಾದ ಒಂದಿಷ್ಟು ಚಿಕ್ಕ ಮಾಹಿತಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.